ರಾಜ್ಯದಲ್ಲಿ ಕೊರೋನಾ ರೂಪಾಂತರಿ ತಳಿ JN1 ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಗತ್ಯ ಕ್ರಮ ವಹಿಸುವಂತೆ ಆರೋಗ್ಯ ಇಲಾಖೆಗೆ ಸೂಚಿಸಿದ್ದಾರೆ ಸಿಎಂ. ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸಿಎಂಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಅಂಕಿ ಸಂಖ್ಯೆಗಳನ್ನು ಸಿಎಂ ಕೊಟ್ಟಿದ್ದಾರೆ. ಈಗ ಅವರು ನಮ್ಮಲ್ಲಿ ಎಷ್ಟು ಕೇಸಸ್ ಇದೆ, ಆಮೇಲೆ ಇದು ಉಪತ್ರಳಿ ಎಷ್ಟು ಕೇಸಸ್ ಬಂದಿದೆ, ಎಲ್ಲೆಲ್ಲಿ ಜಿಲ್ಲಾವಾರು ಎಷ್ಟು ಪ್ರಕರಣಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಜನ ಬೆಡ್ಡಲ್ಲಿದ್ದಾರೆ ಅಂದರೆ ಮನೆಯಲ್ಲಿ ಹೋಮ್ ಐಸೋಲೇಷನ್ ಆಗಿದ್ದಾರೆ, ಮತ್ತು ಆಸ್ಪತ್ರೆಯಲ್ಲಿ ಎಷ್ಟು ಜನ ಚಿಕಿತ್ಸೆ ಪಡೀತಾ ಇದ್ದಾರೆ, ಅವರ ಟ್ರಾವೆಲ್ ಹಿಸ್ಟ್ರಿ ಏನು, ಇದರ ಗಂಭೀರತೆ ಏನು, ಇದೆಲ್ಲದರ ಬಗ್ಗೆ ಸಿಎಂ ಅವರಿಗೆ ಸಂಪೂರ್ಣವಾದಂಥ ಒಂದು ವರದಿಯನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿದ್ದಾರೆ. ಯಾಕಂತಂದರೆ ಇದನ್ನು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಈ ಹಿಂದೆ BJP ಸರ್ಕಾರದ ಅವಧಿಯಲ್ಲಿ ಆರಂಭದಲ್ಲಿ ಮಾಡಿದಂತಹ ಎಡವಟ್ಟುಗಳು ಕೋವಿಡ್ ಉಲ್ಬಣ ಆಗಲಿಕ್ಕೆ ಕಾರಣ ಆಯಿತು. ಅದು ರಿಪೀಟ್ ಆಗಬಾರ್ದು, ಯಾಕಂದರೆ ನಮ್ಗೆ ಹೊಸದಲ್ಲ ಇದು ಕೊರೋನಾ, ಅದ್ರ ಜೊತೆ ಬದುಕೋದನ್ನು ಕಲ್ತಿದ್ದೇವೆ. ಸರ್ಕಾರ ಕೂಡ ಚೆನ್ನಾಗಿ ಗೊತ್ತಿದೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ. ಆದರೆ ಈಗ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗಬಾರ್ದು, ಜನರ ಜೀವನಕ್ಕೆ ಅದು ಪರಿಣಾಮ ಆಗಬಾರ್ದು, ದಿನನಿತ್ಯದ ವ್ಯಾಪಾರ ವಹಿವಾಟಿಗೆ ಬ್ರೇಕ್ ಹಾಕಬಾರ್ದು. ಈ ರೀತಿಯಾದಂಥ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಬೇಕಾಗಿದೆ. ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಈ ಹಿಂದೆ ಸಭೆಗಳನ್ನು ಮಾಡಿದ್ರು, ಕೋವಿಡ್ ಸಭೆಯನ್ನು ಡೆಲ್ಲಿಯಿಂದ ಬಂದ ಆದ ನಂತರವೇ. ಮತ್ತೀಗ ಈ ಕೋವಿಡ್ ಉಪತಳಿ JN1 ಪತ್ತೆಯಾಗಿರುವಂಥ ಹಿನ್ನೆಲೆಯಲ್ಲಿ ಜನರಲ್ಲಿ ಆತಂಕ ಮನೆ ಮಾಡಿದೆ, ಏನಾಗುತ್ತೋ ಏನೋ, ಮತ್ತೆ ಲಾಕ್ಡೌನ್ ಆಗುತ್ತೋ ಅನ್ನುವಂಥ ಭಯದಲ್ಲಿ ಪಾಪ ಜನ ಇದ್ದಾರೆ, ಕ್ವಾರಂಟೈನ್ ಅಂತೆ ಹಾಗೆ ಹೀಗೆ ಅಂಥೇಳಿ. ಬಟ್ ಸರ್ಕಾರ ಮೊದಲು ಜನಸಾಮಾನ್ಯರಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡಬೇಕಾಗಿದೆ, ಪ್ಯಾನಿಕ್ ಆಗದೇ ಇರೋ ಥರ ನೋಡ್ಕೊಳ್ಬೇಕು. ಹಾಗಾಗಿಯೇ ಈಗ ಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣವಾದಂಥ ಮಾಹಿತಿನ ಪಡೆದುಕೊಂಡಿದ್ದಾರೆ. ಅಂಕಿಅಂಶಗಳು ಕೂಡ ಸಿದ್ದರಾಮಯ್ಯನವರಿಗೆ ಈಗ ಚೆನ್ನಾಗಿ ಗೊತ್ತಿದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸ್ಗಳು ಬಂದಿದ್ದಾವೆ, ಮತ್ತು ಎಲ್ಲೆಲ್ಲಿ ಯಾವ ರೀತಿಯಾಗಿ ಸಮರೋಪಾದಿಯಲ್ಲಿ ವೈದ್ಯರು ತಂಡ ಕೆಲಸವನ್ನು ಮಾಡ್ತಾ ಇದೆ ಅಂಥೇಳಿ ತಮ್ಮದೇ ಆದಂಥ ಕೆಲವೊಂದಿಷ್ಟು ಸೂಚನೆಗಳನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಬಟ್ ಈಗ ಯಾವ್ಯಾವ ಜಿಲ್ಲೆಯಲ್ಲಿ ಕೇಸಸ್ಗಳು ಜಾಸ್ತಿ ಆಗಿದ್ದಾವೋ ಅಂಥ ಜಿಲ್ಲೆಗಳ ಮೇಲೆ ವಿಶೇಷವಾದಂಥ ನಿಗಾವನ್ನು ಇಡಬೇಕಾಗಿದೆ, ಇನ್ಸ್ಟ್ರಕ್ಷನ್ ಕೊಡಬೇಕಾಗಿದೆ. ಸಾರ್ವಜನಿಕರು ಕೂಡ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಅರಿವನ್ನು ಮೂಡಿಸಬೇಕಾಗಿದೆ.